ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 110ನೇ ಜನ್ಮದಿನೋತ್ಸವವನ್ನು ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಗುರುವಂದನೆ ಕಾರ್ಯಕ್ರಮ ಈಗ ನಡೀತಾ ಇದೆ. ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ, ಇನ್ನು ಸುತ್ತೂರು ಶ್ರೀ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಮಠಕ್ಕೆ ಆಗಮಿಸಿದ್ದಾರೆ, ಹಾಗೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಬಳಿಕ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು 40 ಕ್ವಿಂಟಾಲ್ ಸಿಹಿ ಬೂಂದಿಯನ್ನ ತಯಾರಿಸಲಾಗಿದೆ. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ 110ನೇ ಜನ್ಮದಿನೋತ್ಸವದ ಹಿನ್ನೆಲೆ ಈಗಾಗಲೇ ಗುರುವಂದನಾ ಕಾರ್ಯಕ್ರಮ ಆರಂಭವಾಗಿದೆ. ಇನ್ನೊಂದು ಕಡೆ ಜಾನಪದ ಕಲೆಗಳ ಅನಾವರಣ ಕೂಡ ಆಗ್ತಾ ಇದೆ. ಕೊಡಗು ಹಾಗೆ ಮಡಿಕೇರಿ ಶೈಲಿಯ ಅಲ್ಲಿ ನೃತ್ಯ ಅನಾವರಣವಾಗ್ತಾ ಇದೆ, ಹಾಗೆ ರಾಜ್ಯದ ನಾನಾ ಸಂಸ್ಕೃತಿಯ ಕಲೆಗಳ ಅನಾವರಣವಾಗ್ತಾ ಇದೆ. ಇನ್ನೊಂದು ಕಡೆ ಗುರುವಂದನ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದ್ದು ಮಠದಲ್ಲಿ ಈಗ ಹಬ್ಬದ ವಾತಾವರಣ ಮನೆ ಮಾಡಿದೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈಗ ಗುರುವಂದನ ಕಾರ್ಯಕ್ರಮ ಶುರುವಾಗಿದ್ದು ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಹಾಗೆ ಸತ್ತೂರಿನ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ, ಹಾಗೆ ವಿವಿಧ ಮಠಗಳ ಶ್ರೀಗಳು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಹಾಗೆ ಅವರ ಒಂದು ಹಳೆಯ ವಿದ್ಯಾರ್ಥಿಗಳು ಹಾಗೆ ಇನ್ನೂ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಒಂದು ವೇದಿಕೆಯ ಮುಂಭಾಗದಲ್ಲಿ ಭಕ್ತ ಸಾಗರವೇ ಈಗ ಅಲ್ಲಿ ಹರಿದು ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ ಗುರುವಂದನ ಕಾರ್ಯಕ್ರಮ ಆರಂಭವಾಗಿದೆ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆ ಇವತ್ತಿನ 110ನೇ ಜನ್ಮದಿನೋತ್ಸವದ ಹಿನ್ನೆಲೆ ಅದ್ಧೂರಿ ಆಚರಣೆ ಹಮ್ಮಿಕೊಳ್ಳಲಾಗಿದೆ. ಎಸ್, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಈಗಾಗಲೇ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 110ನೇ ಜನ್ಮದಿನೋತ್ಸವದ ಹಿನ್ನೆಲೆ ಗುರುವಂದನಾ ಮಹೋತ್ಸವ ಶುರುವಾಗಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ರಾಜ್ಯಪಾಲ ವಾಜುಭಾಯಿ ವಾಲಾ, ಹಾಗೆ ವಿಜಯಪುರದ ಸತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಕೂಡ ಅಲ್ಲಿ ಹಾಜರಾಗಿದ್ದಾರೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಆ ಒಂದು ಮಠದ ವಿದ್ಯಾರ್ಥಿಗಳು ಈಗ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಹೇಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡ್ತಿದ್ದಾರೆ. ವಿವಿಧ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೂಡ ತಾವೀಗ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಗುರುವಂದನಾ ಮಹೋತ್ಸವ ಈಗಾಗಲೇ ಶುರುವಾಗಿದೆ. ಶ್ರೀಗಳವರ 110ನೇ ಜನ್ಮದಿನೋತ್ಸವದ ಹಿನ್ನೆಲೆ ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಿಗ್ಗೆ 2 ಗಂಟೆಯಿಂದಲೂ ಕೂಡ ಶ್ರೀಗಳವರು ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದರು. ಈಗ ನಂತರ ಹಳೆ ಮಠದಿಂದ ಧಾವಿಸಿದ್ದಾರೆ. ಈಗ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಶಿವಕುಮಾರ ಸ್ವಾಮೀಜಿ, ಹಾಗೆ ರಾಜ್ಯಪಾಲ ವಾಜುಭಾಯಿ ವಾಲಾ, ಇನ್ನು ಶಿವರಾತ್ರಿಯ ದೇಶಿಕೇಂದ್ರ ಸ್ವಾಮೀಜಿ, ಇನ್ನು ವಚನಾನಂದ ಸ್ವಾಮೀಜಿ ಸೇರಿದಂತೆ ಹಲವಾರು ಮಠಗಳ ಮಠಾಧೀಶರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ತಾವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಇದು ಸಿದ್ಧಗಂಗಾ ಮಠದ 110ನೇ ಅಂದರೆ ಶ್ರೀಗಳ 110ನೇ ಜನ್ಮದಿನೋತ್ಸವದ ಹಿನ್ನೆಲೆ ಅದ್ಧೂರಿ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಠದತ್ತ ಧಾವಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಅವರ ಅಭಿಮಾನಿ ಬಳಗನ ಇದೆ ರಾಜ್ಯಾದ್ಯಂತ, ಅವರ ಒಂದು ವಿದ್ಯಾರ್ಥಿಗಳ ಬಳಗ ಇದೆ. ಮಠಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇನ್ನು 10 ಗಂಟೆ ಅಂದರೆ ಈಗಾಗಲೇ SSLC ಪರೀಕ್ಷೆಗಳು ಕೂಡ ಸ್ಟಾರ್ಟ್ ಆಗಿವೆ. ಹೀಗಾಗಿ ಶಾಂತಿಗೆ ಭಂಗವಾಗಬಾರ್ದು ಅಂಥೇಳಿ 10 ಗಂಟೆ ನಂತರ ಮಠಕ್ಕೆ ಬರಬೇಕು, ಶುಭವನ್ನು ಕೋರಬೇಕು ಅಂತ ಕಿರಿಯ ಸಿದ್ಧಲಿಂಗ ಶ್ರೀಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ಭಕ್ತಾದಿಗಳಲ್ಲಿ. ಹಾಗೆ ಇವತ್ತು 7 ಕಡೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಇನ್ನು 2 ಲಕ್ಷ ಭಕ್ತರಿಗೆ ಆಗುವಷ್ಟು ಪಾಯಸ ಮಾಡಲಾಗಿದೆ. 250 ಕ್ವಿಂಟಲ್ ಬೂಂದಿ, ಚಿತ್ರಾನ್ನ ಸೇರಿದಂತೆ ವಿವಿಧ ಸಿಹಿ ತಿನಿಸುಗಳನ್ನು ಅಲ್ಲಿ ವ್ಯವಸ್ಥಿತವಾಗಿ ತಯಾರು ಮಾಡಲಾಗ್ತದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಗಣ್ಯಾತಿ ಗಣ್ಯರು ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೆ ದೇಶದ ನಾನಾ ಮೂಲೆಗಳಿಂದ ಭಕ್ತ ಸಮೂಹವೇ ಸಿದ್ಧಗಂಗಾ ಮಠದತ್ತ ಈಗ ದಾಪುಗಾಲು ಹಾಕ್ತಾ ಇದೆ. ಇವತ್ತು 110ನೇ ಜನ್ಮದಿನ ಶ್ರೀಗಳವರಿಗೆ. ಹೀಗಾಗಿ ತುಮಕೂರಷ್ಟೇ ಇಲ್ಲ, ಇಡೀ ನಮ್ಮ ನಾಡಿಗೆ ಇವತ್ತು ಸಂಭ್ರಮದ ದಿನ ಅಂತ ಹೇಳ್ಬೋದು. ಇನ್ನು ತ್ರಿವಿಧ ದಾಸೋಹಿ, ಇನ್ನು ಬಡವರ ಪಾಲಿನ ಬಂಧು, ಹಾಗೆ ಮಠದ ಒಂದು ದೈವವಾಗಿರುವಂತಹ ಸಿದ್ಧಲಿಂಗ ಸ್ವಾಮಿಯವರ ಒಂದು ಅದ್ಧೂರಿ ಆಚರಣೆ ಈಗ ನಡೀತಾ ಇದೆ.
ಎಸ್ ಹಾಗಿದ್ರೆ ಈಗ ಯಾವ ಯಾವ ಕಾರ್ಯಕ್ರಮ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯದ ಬೆಳವಣಿಗೆ ಏನಾಗ್ತಾ ಇದೆ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುಬ್ರಹ್ಮಣ್ಯ ಈಗಾಗಲೇ ಗುರುವಂದನ ಮಹೋತ್ಸವ ಶುರುವಾಗಿದೆ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಅಜೆಂಡಾ ಇರುತ್ತೆ ಹಾಗೆ ಯಾವ ಯಾವ ಗಣ್ಯರು ಆಗಮಿಸ್ತಾರೆ ಆಗಮಿಸಿದ್ದಾರೆ ನಂತರದ ಕಾರ್ಯಕ್ರಮಗಳು ಏನಿರುತ್ತೆ ಅಂತ ಸುಬ್ರಹ್ಮಣ್ಯ ಕ್ರಾಂತಿಕಾರಕ ಆದರ್ಶಗಳ ಹಿನ್ನೆಲೆಯಲ್ಲಿ हाँ प्रभु त्रिविध दासोहिगळु हागे नडेदाडुव देवरेंद करेसिकोळ्ळुवंतह सिद्धलिंग मठद सिद्धगंगा मठद डॉक्टर शिवकुमार स्वामीजीवर जन्म दिनोत्सव कार्यक्रम ईगागले उद्घाटने आगिदे राज्यपालरागिरुवंतह वजुभाई वालारवरु 110 दिव्य ज्योतिगळन्नु बेळगिसुव मूलक ई ओंदु कार्यक्रमवन्नु उद्घाटिसिदरु जोतेगे वेदिकेयल्लि प्रमुखवागि राज्यपालर जोतेगे डॉक्टर शिवकुमार स्वामीजी जोतेगे विजापुरद सिद्धेश्वर स्वामीजीगळु कूड उपस्थितरिद्दारे जोतेगे ई ओंदु मठदल्लि ಓದಿ ಹಲವಾರು ಅಧಿಕಾರಿಗಳಾಗಿರುವಂತಹ ಉನ್ನತ ಹುದ್ದೆಯಲ್ಲಿರುವಂತಹ ಹಲವಾರು ಅಧಿಕಾರಿಗಳು ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತದ್ದು ಇನ್ನುಳಿದಂತೆ ರಾಜಕೀಯ ನಾಯಕರು ಹಲವಾರು ಸಿನಿಮಾ ನಟ ನಟಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತದ್ದು ಈಗಾಗಲೇ ನಮಗೆ ದೃಶ್ಯದಲ್ಲಿಯೂ ಕೂಡ ಕಾಣಿಸುತ್ತಿರುವಂತೆ ಬೇರೆ ಬೇರೆ ಮಠದ ನೂರಾರು ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬೇರೆ ಬೇರೆ ಮಠಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ವೇದಿಕೆ ಕಾರ್ಯಕ್ರಮ ಕೂಡ ಸಾಗ್ತಾ ಇರುವಂತದ್ದು ಪ್ರಮುಖ ಗಣ್ಯರು ಈಗಾಗಲೇ ಭಾಷಣವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಕೂಡ ಜನರನ್ನ ಉದ್ದೇಶಿಸಿ ಪ್ರವಚನವನ್ನ ಕೂಡ ಮಾಡಲಿದ್ದಾರೆ ಜೊತೆಗೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಕೂಡ ಮಾತನಾಡಲಿದ್ದಾರೆ ಈಗಾಗಲೇ ನಾವು ದೃಶ್ಯದಲ್ಲಿ ಕಾಣಬಹುದು ಲಕ್ಷಾಂತರ ಭಕ್ತರು ಜಿಲ್ಲೆಯ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತದ್ದು ಸ್ವಾಮೀಜಿಯ ದರ್ಶನವನ್ನ ಪಡೆಯುತ್ತಿದ್ದಾರೆ ಜೊತೆಗೆ ಸ್ವಾಮೀಜಿಯ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿರುವಂತದ್ದು ಈಗಾಗಲೇ ನಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಕೇವಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸಿರುವಂತದ್ದು ಜೊತೆಗೆ ಮಠದ ಹಳೆಯ ವಿದ್ಯಾರ್ಥಿಗಳಾಗಿರಬಹುದು ಹಾಗೆ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತದ್ದು ಈಗಾಗಲೇ ವೇದಿಕೆ ಕಾರ್ಯಕ್ರಮಗಳು ಕೂಡ ದಿವ್ಯಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಆಗಿರುವಂತದ್ದು ಈ ವೇದಿಕೆ ಕಾರ್ಯಕ್ರಮದ ನಂತರ ಒಂದು 2-3 hours ಸ್ವಾಮೀಜಿಗಳು ಅಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ನಂತರ ಮಧ್ಯಾಹ್ನ 2.5 ಗಂಟೆಯ ನಂತರ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಪ್ರಾರಂಭವಾಗಲಿದೆ 2.5 ಗಂಟೆಯ ನಂತರ ಸ್ವಾಮೀಜಿ ಅವರಿಗೆ ತುಮಕೂರಿನ ಭಕ್ತರುಂದರು ಜೊತೆಗೆ ಇಲ್ಲಿನ ಮಠದ ಹಳೆಯ ವಿದ್ಯಾರ್ಥಿಗಳು ಸೇರಿ ಆಯೋಜನೆ ಮಾಡಿರುವಂತಹ ಗುರುವಂದನಾ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತೆ ಸ್ವಾಮೀಜಿ ಅವರಿಗೆ ಜೊತೆಗೆ ಸಿರಿ ಗ್ರಂಥ ಎಂಬ ಒಂದು ಪುಸ್ತಕವನ್ನ ಕೂಡ ಇದೇ ವೇಳೆ ಬಿಡುಗಡೆಯನ್ನ ಕೂಡ ಮಾಡಲಾಗುತ್ತೆ ನಂತರ ಸಂಜೆ 5:30 ಗಂಟೆಗೆ ತುಮಕೂರಿನ ಬಿಎಚ್ ರಸ್ತೆಗೆ ಡಾಕ್ಟರ್ ಶಿವಲಿಂಗ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಯವರ ಹೆಸರನ್ನು ಕೂಡ ನಾಮಕರಣವನ್ನ ಮಾಡಲಾಗುತ್ತೆ ಈ ಒಂದು ಸುಸಂದರ್ಭಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಾಕ್ಷಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿರುವಂತದ್ದು ಮಠದ ಆವರಣ ಕೂಡ ಸಂಪೂರ್ಣವಾಗಿ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕ್ತಾ ಇರುವಂತದ್ದು ಸ್ವಾಮೀಜಿಯವರ ದರ್ಶನವನ್ನ ಪಡೆಯುತ್ತಿದ್ದಾರೆ ಅವರ ಆಶೀರ್ವಚನವನ್ನು ಕೂಡ ಪಡೆಯುತ್ತಿದ್ದಾರೆ ವೇದಿಕೆ ಕಾರ್ಯಕ್ರಮಕ್ಕೂ ಮುಂಚೆ ಪಾದಪೂಜೆಯನ್ನು ಕೂಡ ನೆರವೇರಿಸಿದ್ರು ಒಂದಷ್ಟು ಭಕ್ತರು ಸ್ವಾಮೀಜಿಯವರ ಪಾದಪೂಜೆಯನ್ನು ನೆರವೇರಿಸಿದ್ರು ಸ್ವಾಮೀಜಿ 110ನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ಬಳಲಿದ್ರು ಈ ಕಾರಣಕ್ಕಾಗಿ ಹೆಚ್ಚಿನ ಭಕ್ತರಿಗೆ ಪಾದಪೂಜೆಯನ್ನು ಮಾಡುವಂತಹ ಅವಕಾಶವ ಸಿಗಲಿಲ್ಲ ಆದರೆ ಕೆಲವೇ ಕೆಲವು ಭಕ್ತರು ಸ್ವಾಮೀಜಿಯವರ ಪಾದಪೂಜೆಯನ್ನು ಕೂಡ ನೆರವೇರಿಸಿದ್ರು ಇದೀಗ ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುತ್ತಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿ ಜನರನ್ನ ಉದ್ದೇಶಿಸಿ ಪ್ರವಚನವನ್ನ ಮಾಡಲಿದ್ದಾರೆ ಈ ಒಂದು ಕ್ಷಣಕ್ಕಾಗಿ ಸಾವಿರಾರು ಭಕ್ತರು ಕಾತುರದಿಂದ ಕಾಯ್ತಾ ಕೂಡ ಇದ್ದಾರೆ ಪ್ರಭು ಓಕೆ ಸುಬ್ರಹ್ಮಣ್ಯ ಈ ಒಂದು ಗುರುವಂದನಾ ಮಹೋತ್ಸವ ಹೊರತುಪಡಿಸಿದ್ರೆ ಹಾಗೆ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ಲಕ್ಷಾಂತರ ಜನ ಬರ್ತಿರ್ತಾರೆ ನೂಕು ನುಗ್ಗಲು ಕಾಮನ್ ಆಗಿರುತ್ತೆ ಅಂತದ್ರಲ್ಲಿ ಯಾವ ರೀತಿ ಭದ್ರತೆ ಕೈಗೊಳ್ಳಲಾಗಿದೆ ಹಾಗೆ ದಾಸೋಹದ ವ್ಯವಸ್ಥೆಗೆ ಹೇಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಮಠದ ಭಕ್ತಾದಿಗಳು ಅಂತ ಸುಬ್ರಹ್ಮಣ್ಯ ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮಗೆ ಈಗ ಗುರುವಂದನಾ ಮಹೋತ್ಸವದ ಹೊರತಾಗಿ ಈಗ ಲಕ್ಷಾಂತರ ಭಕ್ತಾದಿಗಳು ಈಗ ಆಗಮಿಸ್ತಾ ಇದ್ದಾರೆ ಅವರ ಒಂದು ಬರುಕಿಗಾಗಿ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ನೂಕು ನುಗ್ಗಲಾಗ್ತಾ ಇರುತ್ತೆ ಕಾಮನ್ ಆಗಿ ಹಾಗೆ ದಾಸೋಹದ ವ್ಯವಸ್ಥೆಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮಠದಲ್ಲಿ ಅಂತ ಸುಬ್ರಹ್ಮಣ್ಯ
हा प्रभु स्वामीजी डॉक्टर शिवकुमार स्वामीजी दर्शन पड़ी राज्य बेरे बेरे जिले लक्षांतर भक्त आगमें मठद आवरण नूक नुगल आगू सहज पादपूजे सदर्भली वे बार लक्षांतर भक्त जमायद कारण के स्वल्प नूक नुगल कारण नमेंगे दृश्यदू कहे रीतियालू कूक नुगल आगदे सकल रीतियालू व्यवस्था वेदिकली जो मुंजाग्रता क्रम अहितक घटने नड़यदे पोलिस बिगि बंदोबस्त नमें दृश्य कलू आसन व्यवस्था वह भक्त ये रीतियालू नूक नुगल आगबारे कारण प्रतियोरी आसन व्यवस्था कल वेदिक आरंभद हिड़ू सुमार अलवरे एंड वे अलीवरेगू आसन व्यवस्था वह महिला पुरुष के सपरेट आगे आसन व्यवस्था कल नूक नुगल के आस्पदे व्यवस्था ये रीतिया अहितक घटने नड़यदे बिगि पोलिस बंदोबस्त व्यवस्था इना दासोह बे नोड़ता हमारे वटारे कड़े दासोह व्यवस्था बेग्यू कूड़ा उपहार दिन हिड़ू भोजन वे दासोह प्रक्रिया मुंदरते अलू लक्षांतर भक्त भोजन उपहार सवित स्वामीजी इवती जन्म दिनोत्सव आद कारण विशेष रीतिया भोजन व्यवस्था स्वीट्स हिड़ू बेरे बेरे रीतिया खाद्य दासोह के तैयारी प्रमुख सिद्धगंगा मठ नोड़ता हे दासोह के फेमस आगे सिद्धगंगा मठ प्रतिदिन दासोह नड़ीते विशेषवाद खाद्य दासोह अलू कूड़ा यावदे रीतियालू नूक नुग्गलु आगबारदु एंब कारणक्कागि सुमारु एळु कडे व्यवस्थेयन्नु माडलागिरुवंतद्दु ओंदु बारिगे सुमारु 20,000 ರಿಂದ 30,000 ಜನ ಒಂದೇ ಬಾರಿ ಕುಳಿತು ಊಟ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿರುವಂತದ್ದು ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ನೂಕು ನುಗ್ಗಲು ಆಗದಂತೆ ಇಲ್ಲಿನ ತುಮಕೂರು ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ ಕೂಡ ಇಲ್ಲಿ ಕಲ್ಪಿಸಲಾಗಿರುವಂತದ್ದು ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಜೊತೆಗೆ ಮಠದ ಆವರಣದಲ್ಲಿ ಇವತ್ತು ಹಬ್ಬದ ವಾತಾವರಣ ಮನೆ ಮಾಡಿರುವಂತದ್ದು ಪ್ರಭು ಎಸ್ ಸುಬ್ರಹ್ಮಣ್ಯ ಹಾಗೆ ಅಲ್ಲಿನ ಮಠದ ಬಡ ವಿದ್ಯಾರ್ಥಿಗಳ ಪಾಲಿಗೆ ಅವರೇ ಎಲ್ಲಾ ಬಂದು ಬಳಗ ಎಲ್ಲಾ ಸ್ವಾಮೀಜಿಗಳೇ ಅಂತ ತಿಳ್ಕೊಂಡಿದ್ದಾರೆ ಹಾಗೆ ರಾಜ್ಯದ ಭಕ್ತಾದಿಗಳು ಅಂದ್ರೆ ರಾಜ್ಯದಂತ ಅಲ್ಲ ದೇಶದ ಮೂಲೆ ಮೂಲೆಗಳಿಂದ ಬಂದಂತ ಭಕ್ತಾದಿಗಳು ಅವರಿಗೆ ಅಂದ್ರೆ ಯಾವ ರೀತಿ ಶುಭಾಶಯಗಳನ್ನು ಕೋರಿದ್ರು ಹಾಗೆ ಅವರ ಒಂದು ಬಗ್ಗೆ ಯಾವ ರೀತಿ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ हा प्रभु बेळग्गे सुमारु 10 गंटे सुमारिगे स्वामीजिगे पाद पूजेयन्न सल्लिसलायितु राज्यद विविध जिल्लेगळिंद बंदंतह भक्तरु स्वामीजिगे पाद पूजेयन्न सल्लिसिदरु अल्लू कूड एल्ला रीतियादंत अवरिगे पाद पूजे सल्लिसलिक्के व्यवस्थेगळन्नु कूड माडिकोडलागित्तु इन्नुळिदंते केवल नम्म राज्यदिंद मात्रवल्लदे देशद विविध भागगळिंदलू कूड भक्तादिगळु आगमिसिरुवंतद्दु ई कारणक्कागि अवरिगे इल्ली उळियुवंत व्यवस्थेयन्न अंद्रे अवरु तुमकूरिनल्ले तंगुवंत ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂತದ್ದು ಇಲ್ಲಿ ಮಠದ ಆವರಣದಲ್ಲೇ ಬೇರೆ ಬೇರೆ ಭಾಗಗಳಲ್ಲಿ ಅವರಿಗೆ ತಂಗಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಅವರಿಗೂ ಕೂಡ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂತದ್ದು ಅವರು ಕೂಡ ಬಂದು ಸ್ವಾಮೀಜಿಗಳಿಗೆ ಈಗಾಗಲೇ ಶುಭಾಶಯಗಳನ್ನು ಅಂದ್ರೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇರುವಂತದ್ದು ಪ್ರತಿಯೊಬ್ಬರೂ ಕೂಡ ಕೇವಲ ಇಲ್ಲಿನ ಭಕ್ತಾದಿಗಳು ಮಾತ್ರವಲ್ಲದೆ ಮಠದಲ್ಲೇ ಓದುತ್ತಿರುವಂತ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಸ್ವಾಮೀಜಿಗಳಿಗೆ ಶುಭಾಶಯವನ್ನು ಸಲ್ಲಿಸುತ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ರಾಜಕೀಯ ನಾಯಕರಾಗಿರಬಹುದು ಅಥವಾ ಸಿನಿಮಾ ನಟ ನಟಿಯರಾಗಿರಬಹುದು ಅವರು ಕೂಡ ಬಂದು ಸ್ವಾಮೀಜಿಗಳಿಗೆ ಈಗಾಗಲೇ ಶುಭಾಶಯವನ್ನು ಕೋರ್ತಿರುವಂತದ್ದು ಜೊತೆಗೆ ಭಕ್ತಾದಿಗಳಿಗೆ ಯಾವುದೇ ರೀತಿಯೂ ಕೂಡ ಸಮಸ್ಯೆ ಆಗದಂತೆ ಇಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ನಾವು ಆ ಕಡೆ ಈಗ ವೇದಿಕೆ ಕಾರ್ಯಕ್ರಮಗಳನ್ನು ಕೂಡ ನೋಡ್ತಾ ಹೋಗಬಹುದು ಈಗ ಬಂದಿರುವಂತ ಪ್ರಮುಖ ಮಠಾಧೀಶರು ಪ್ರವಚನವನ್ನು ಕೊಡ್ತಾ ಇರುವಂತದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರಿನ ಸುತ್ತೂರು ಮಠದ ಸ್ವಾಮೀಜಿಗಳು ವಹಿಸಿರುವಂತದ್ದು ಜೊತೆಗೆ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ರಾಜ್ಯಪಾಲ ವಜುಭಾಯ್ ವಾಲಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತರು ಕಾತರದಿಂದ ಕಾಯ್ತಿರುವಂತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪ್ರವಚನಗಳು ಕೂಡ ಆರಂಭವಾಗಲಿದೆ ಇದಕ್ಕಾಗಿ ಭಕ್ತರು ಕಾತರದಿಂದ ಕೂಡ ಕಾಯ್ತಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪ್ರವಚನವನ್ನ ಆಲಿಸಲು ಅವರ ಪ್ರವಚನದಲ್ಲಿ ವಿಶೇಷ ದಿವ್ಯ ಶಕ್ತಿ ಇದೆ ಏನೋ ಒಂದು ಹೊಸದಾದಂತ ಒಂದು ಭಾವನೆ ಇದೆ ಅಂತ ಕೂಡ ಭಕ್ತರು ಹೇಳ್ತಾರೆ ಈ ಕಾರಣಕ್ಕಾಗಿ ಅವರ ಪ್ರವಚನಕ್ಕೂ ಕೂಡ ಈಗಾಗಲೇ ಕಾತರದಿಂದ ಕಾಯ್ತಿರುವಂತದ್ದು ಪ್ರಭು ಧನ್ಯವಾದಗಳು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ ಮಠದಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು ಈಗಾಗಲೇ ಗುರುವಂದನಾ ಮಹೋತ್ಸವ ಶುರುವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಸ್ವಾಮೀಜಿಗಳು ಏನು ಭಕ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಪ್ರವಚನವನ್ನ ಕೊಡ್ತಾರೆ ಅಂತ ಹೇಳಿದ್ರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ